ಕೈಕೇರಿ ಭಗವತಿ ಯುವ ದಸರಾ ಸಮಿತಿಯ ವತಿಯಿಂದ ದಸರಾ ಕ್ರೀಡಾಕೂಟ. ಗೋಣಿಕೊಪ್ಪ ಸಮೀಪದ ಕೈಕೇರಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಜರುಗಿದ ಕ್ರೀಡಾಕೂಟ. ಭಗವತಿ ಯುವ ದಸರಾ ಸಮಿತಿಯ 19ನೇ ವರ್ಷದ ಅಂಗವಾಗಿ ನಡೆದ ಕ್ರೀಡಾಕೂಟ. ಜಮ್ಮಡ ಅರಸು ಅಪ್ಪಣ್ಣ ಮುಂದಾಳತ್ವದಲ್ಲಿ ಗ್ರಾಮದ ಜನತೆ ಪಾಲ್ಗೊಳ್ಳುವಿಕೆ. ಹಗ್ಗ ಜಗ್ಗಾಟ, ಬಾರದ ಗುಂಡು ಎಸೆತ ಸೇರಿದಂತೆ ಇನ್ನಿತರ ಕ್ರೀಡಾಕೂಟ ಆಯೋಜನೆ. ವರ್ಷಂಪ್ರತಿ ದಸರಾ ಹಬ್ಬದ ಅಂಗವಾಗಿ ಕ್ರೀಡಾಕೂಟ ಆಯೋಜನೆ. ಭಗವತಿ ಯುವ ದಸರಾ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ. ಇವತ್ತಿನ 19ನೇ ವರ್ಷದ ಕ್ರೀಡಾಕೂಟ, ಈ ಕ್ರೀಡಾಕೂಟಕ್ಕೆ ಭಾಗವಹಿಸಿದಂಥ ಎಲ್ಲ ನನ್ನ ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಅವರಿಗೆ ಶುಭವನ್ನು ಕೋರುತ್ತಾ ಹಾಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಂಥ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ನಾವೆಲ್ಲ ತೀರ್ಮಾನ ಮಾಡಿಕೊಂಡಿರ್ತೀವಿ. ಅದೇ ರೀತಿ ಇವತ್ತಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳಿದೆ, ಅದನ್ನು ಎಲ್ಲ ನಾವು ಗ್ರಾಮಸ್ಥರ ಸೇರಿ ಒಗ್ಗೂಡುವಿಕೆಯಿಂದ ಈ ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾನೆಲ್ಲರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಹಿರಿಯರು ಕಿರಿಯರು ಹಾಗೂ ಎಲ್ಲ ಈ ಕ್ರೀಡಾ ಇದನ್ನು ಆಯೋಜಿಸಿದಂಥ ಸಂಯೋಜಕರು ಕೂಡ ಇದಕ್ಕೆ ಶ್ರಮಪಟ್ಟು ತುಂಬ ಶ್ರಮಪಟ್ಟಿರುವುದರಿಂದ ಈ ಕ್ರೀಡಾ ಹೆಚ್ಚಿನವಾಗಿ ಅರಸುವಪ್ಪಣ್ಣ ಅಧ್ಯಕ್ಷರು ಭಗವತಿ ಯೋಧ ಸಮಿತಿ ಕೈಕೇರಿ ಇವತ್ತು 19ನೇ ವರ್ಷದ ಕ್ರೀಡಾಕೂಟವನ್ನು ನಾವು ಆಯೋಜಿಸಿದ್ದೀವಿ. ಅದಕ್ಕೆ ನಾವು ಹಲವು ಥರದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಹಗ್ಗ ಜಗ್ಗಾಟ ಗಂಡಸರಿಗೆ ಮತ್ತು ಮಹಿಳೆಯರಿಗೆ, ಮತ್ತು ಭಾರತ ಗುಂಡೆ ಸೆತ, ಮತ್ತು ರನ್ನಿಂಗ್ ರೇಸ್ ಇದೆ ಮಕ್ಕಳಿಗೆ, ಥ್ರೋ ಪಾಸಿಂಗ್ ಥ್ರೋ ಮತ್ತು ಮಹಿಳೆಯರಿಗೆ, ಎಲ್ಲ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತೇವೆ. ಇದು ಎಲ್ಲರೂ ಸೇರಿ ಭಾಗವಹಿಸುತ್ತಿದ್ದಾರೆ, ಇನ್ನೂ ಜನರು ಬರೋರಿದ್ದಾರೆ. ಮತ್ತು ಈ ಕ್ರೀಡಾಕೂಟವನ್ನು ಗ್ರಾಮಸ್ಥರು ಸೇರಿ ಯಶಸ್ವಿ ಮಾಡಿಕೊಳ್ಳಲಿಂತ ನಾವು ನಮ್ಮ ಗ್ರಾಮ ದೇವತೆಯಲ್ಲಿ ಬೇಡಿಕೊಳ್ಳುತ್ತೀನಿ. ನಮ್ಮ ಈ ಪುಟ್ಟ ಗ್ರಾಮದಲ್ಲಿ ಜಮ್ಮಡ ಅರಸೋಪಣ್ಣವರು 19 ವರ್ಷ ಹಿಂದೆ ಇದೊಂದು ಗೋಣಿಕೊಪ್ಪಲಲ್ಲಿ ಅದುವರಿಯಾಗಿ ದಸರಾ ನಡೀತಾ ಇದೆ, ನಮ್ಮ ಗ್ರಾಮದಲ್ಲಿ ಒಂದು ದಸರಾ ಆಚರಿಸಬೇಕು ಅಂತ ಹೇಳಿಕೊಂಡು ತುಂಬ ಕಷ್ಟಪಟ್ಟು ಅವರು ಪ್ರಾರಂಭಿಸಿದ್ದಾರೆ. ಅದೀಗ 19 ವರ್ಷಕ್ಕೆ ಹೆಜ್ಜೆ ಹಾಕಿದೆ. ಈ ದಸರಾ ಕೂಟ ಹಲವಾರು ವರ್ಷಗಂಟ ಇದೇ ರೀತಿಯಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆದು ಬರಲಿ ಅಂತ ಹೇಳ್ಕೊಂಡು ನಾನು ಆರೈಸಿದ್ದೇನೆ. ನನ್ನ ಹೆಸರು ಮುತ್ತುರಾಜ್ ಅಂಥೇಳಿ, ಶ್ರೀ ಭಗವತಿ ಯುವ ದಸರಾ ಸಮಿತಿ ಪ್ರಧಾನ ಕಾರ್ಯದರ್ಶಿ. ಇದು 19ನೇ ವರ್ಷದ ಇದೊಂದು ಜನೋತ್ಸವ, ದಸರಾ ಜನೋತ್ಸವ. 19ನೇ ವರ್ಷದಲ್ಲಿ ನಾವು ಒಂದು ಜನರಿಗೊಂದು ಮನೋರಂಜನೆ ಕೊಡಬೇಕು ಅಂಥೇಳಿ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗಾಗಿ ಈ ಮೂರು ಭಾಗ ಮಾಡಿ ಇವತ್ತು ಆಟೋಟ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ. ಹಗ್ಗ ಜಗ್ಗಾಟ, ಶಾರ್ಟ್ ಪುಟ್, ಮತ್ತು ಮಕ್ಕಳಿಗೆ ಪಾಸಿಂಗ್ ದಿ ಬಾಲ್, ಮತ್ತು ರನ್ನಿಂಗ್ ರೇಸ್ ಇದೆ. ಸೊ ಇವತ್ತು ಎಲ್ಲರೂ ತುಂಬ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ, ಇನ್ನೂ ಹೆಚ್ಚಿನ ಜನರು ಬರೋರಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸಹಕಾರ ಕೇಳ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಪ್ರತಿಯೊಂದು ಜನರು ಸಾರ್ವಜನಿಕರು ನಮಗೆ ಸಹಕರಿಸಬೇಕಂತ ಕೇಳಿಕೊಂಡು ಒಂದೆರಡು ಮಾತು ಮುಗಿಸ್ತೇನೆ. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.